ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸಂತೋಷ್ ದಳವಾಯಿ ಶುಕ್ರವಾರ ಅನುಗೋಳ್ನಲ್ಲಿ ಕಾರ್ನರ್ ಮೀಟಿಂಗ್ ನಡೆಸಿದ್ರು. ಈ ಸಂದರ್ಭದಲ್ಲಿ ಶ್ರಾವಣ ಮತ್ತು ಗಣೇಶ ಚತುರ್ಥಿ ಹಬ್ಬವನ್ನ ಶಾಂತಿಯುತವಾಗಿ ಆಚರಿಸುವಂತೆ ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ಕಾನೂನು ಉಲ್ಲಂಘಿಸಿದವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವುದಾಗಿ ಎಚ್ಚರಿಕೆ ನೀಡಿದ್ರು. ನೀವು ಇನ್ಫಾರ್ಮ್ ಆಗಿದ್ರೆ ಇನ್ನೊಂದು ಅರ್ಥ ಆಗ್ತಾನೆ, ಸುಮ್ಮನೆ ಯಾವುದೋ ಒಂದು ಏನಾದ್ರು ಐದು ನಿಮಿಷ ಅಂತ ಮಾಡ್ತಿರಲ್ಲ ಆ ಥರ ಅರ್ಥ ಮಾಡಿಲ್ಲ. ಒಂದು ಶಿಸ್ತು ಇರಲಿ ಅಂತ ಸಿಟಿ ಒಳಗೆ ಹೌದಲ್ಲ, ಆ ಥರ ಮಾಡಿದ್ರೆ ನೀವು ಪಬ್ಲಿಕ್ ಆಯ್ತು, ಇವ್ರು ಆಟೋದಾರಾಯ್ತು ಮಾಡ್ತಾರೆ. ಅನುಗೋಳ ಲಕ್ಷ್ಮೀ ದೇವಸ್ಥಾನದ ಎದುರು ನಡೆದ ಈ ಕಾರ್ನರ್ ಸಭೆಯಲ್ಲಿ ಯುವಕರು ಮಹಿಳೆಯರು ತಮ್ಮ ಮನದಾಳದ ಮಾತನ್ನ ವ್ಯಕ್ತಪಡಿಸಿದ್ರು. ಹಬ್ಬದ ಸಂದರ್ಭದಲ್ಲಿ ಕೋಮು ಗಲಭೆಯಾಗುವ ಸಾಧ್ಯತೆಯನ್ನ ಗಮನದಲ್ಲಿಟ್ಟುಕೊಂಡು ಈ ಭಾಗದಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೇವೆ ಎಂದು ಸಬ್ ಇನ್ಸ್ಪೆಕ್ಟರ್ ದಳವಾಯಿ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಎರಡು ಸಮುದಾಯದ ಯುವಕರು ಮಹಿಳೆಯರು ಉಪಸ್ಥಿತರಿದ್ರು. ಪರಸ್ಪರ ಹಬ್ಬ ಹರಿದಿನಗಳಿಗೆ ಯಾರು ಅಡ್ಡಿಪಡಿಸಬಾರದು ಹಾಗೂ ಧಾರ್ಮಿಕ ಸೌಹಾರ್ದತೆಯನ್ನ ಕಾಪಾಡಬೇಕು ಎಂದು ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಿದ್ರು. ಕ್ಯಾಮರಾಮನ್ ಸಂಕಲ್ಪ ಶಿಂದೆ ಜೊತೆ ಚೇತನ್ ಲಕ್ಕೆ ಬೈಲ್ಕರ್, ಕೆಎಂಎಂ ಕನ್ನಡ, ಬೆಳಗಾವಿ.